ಭಟ್ಕಳ ಕಾಂಗ್ರೆಸ್ ವಲಯದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ವಿಷಯವನ್ನೇ ಮುಂದಿಟ್ಟುಕೊಂಡು ಮಾಜಿ ಶಾಸಕ ಮಂಕಾಳ್ ವೈದ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ವಿರುದ್ಧ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ನಾಯ್ಕ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಮಾಜಿ ಶಾಸಕ ಜೆಡಿ ನಾಯ್ಕ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹಾಬಲೇಶ್ವರ ನಾಯ್ಕ ಮತ್ತಿತರರ ಜೊತೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಂತೋಷ್, ಕಳೆದ 4.5 ವರ್ಷಗಳಿಂದ ಪಕ್ಷ ಸಂಘಟನೆಗಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಪಕ್ಷದ ಸಭೆ ಹೋರಾಟಗಳಲ್ಲಿ ಮಾಜಿ ಶಾಸಕ ಮಂಕಾಳ್ ವೈದ್ಯರ ಭಾವಚಿತ್ರವನ್ನಷ್ಟೇ ಬ್ಯಾನರ್ಗಳಲ್ಲಿ ಹಾಕಲಾಗುತ್ತಾ ಬರಲಾಗಿದ್ದು, ಎರಡು ಬಾರಿ ಶಾಸಕರಾದವರು ಮಂತ್ರಿಯಾದ ಕಾಂಗ್ರೆಸ್ ಮುಖಂಡರ ಭಾವಚಿತ್ರವನ್ನ ಹಾಕಲಾಗ್ತಿರಲಿಲ್ಲ. ಆದರೆ ನಾನು ಅಧ್ಯಕ್ಷನಾದಾಗಿನಿಂದ ಇಲ್ಲಿಯವರೆಗೆ ಮಂಕಾಳ್ ವೈದ್ಯ ಒಂದು ದಿನವೂ ನನ್ನನ್ನು ಕರೆದು ಮಾತನಾಡಿಸಿಲ್ಲ. ಕಾಂಗ್ರೆಸ್ ಸಭೆ ಕಾರ್ಯಕ್ರಮಕ್ಕಾಗಿ ಅವರಿಗಾಗಿ ಕಾದು ಕುಳಿತರೂ ಅವರು ಎಲ್ಲವನ್ನ ತಪ್ಪಿಸಿಕೊಂಡು ದೂರವೇ ಉಳಿದು ಬಿಡುತ್ತಿದ್ದರು. ಅಲ್ಲದೆ ಕಾಂಗ್ರೆಸ್ ಸಭೆಗಳನ್ನ ಮನೆಯಲ್ಲಿಯೇ ನಡೆಸುತ್ತಾ ಕಾಲ ಕಳೆದಿದ್ದಾರೆ. ಕಳೆದ ವಿಧಾನ ಪರಿಷತ್ ಪದವೀಧರ ಶಿಕ್ಷಕ ಕ್ಷೇತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಮಂಕಾಳ್ ವೈದ್ಯ ಮತಯಾಚಿಸಿಲ್ಲ, ಎಲ್ಲಿಯೂ ಪ್ರಚಾರವನ್ನೂ ಮಾಡಿಲ್ಲ. ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಕಾರ್ಯದಲ್ಲಿ ಅವರಾಗಲಿ ಅವರ ಬೆಂಬಲಿಗರಾಗಲಿ ತೊಡಗಿಸಿಕೊಂಡಿಲ್ಲ. ಎಲ್ಲವನ್ನೂ ನುಂಗಿಕೊಂಡು ನಾನೇ ಕೈಯಿಂದ ಹಣ ಖರ್ಚು ಮಾಡಿ 16,000ಕ್ಕೂ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಿ ಕೊಟ್ಟಿದ್ದೇನೆ. ಭಾರತ್ ಜೋಡೋ ಯಾತ್ರೆಯ ನಂತರ ಕಾಂಗ್ರೆಸ್ ಚೇತರಿಸಿಕೊಂಡಿರುವುದನ್ನ ಅರಿತ ಮಂಕಾಳ್ ವೈದ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಕಾಂಗ್ರೆಸ್ ಸಭೆ ಸಮಾವೇಶಗಳಲ್ಲಿ ಭಾಗವಹಿಸಲು ಆರಂಭಿಸಿದ್ದಾರೆ. ಈಗ ತಾನೇ ಚುನಾವಣೆಗೆ ಸ್ಪರ್ಧಿಸುವುದು, ತಾನೇ ಗೆಲ್ಲುವುದು ಎಂಬ ಭ್ರಮೆಯಲ್ಲಿ ಇದ್ದಾರೆ. ಕಳೆದ ಕುಮಟಾ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಪಕ್ಷದ ಕಚೇರಿಯಲ್ಲಿ ನಾನು ಸಭೆ ನಡೆಸಲು ಮುಂದಾದ್ರೆ ಅವರು ಮನೆಯಲ್ಲಿಯೇ ನಡೆಸಿದ್ರು ಎಂದು ಆರೋಪಗಳ ಸುರಿಮಳೆಗೈದರು. ಸಾಗರ್ ರೋಡ್ ಖಾಸಗಿ ಕಟ್ಟಡದಲ್ಲಿದ್ದ ಕಾಂಗ್ರೆಸ್ ಕಚೇರಿಗೆ 1.5 ವರ್ಷವಾದರೂ ಬಾಡಿಗೆ ಹಣ ತುಂಬಿರಲಿಲ್ಲ. ಕಟ್ಟಡದ ಮಾಲಕರು ಕಚೇರಿಯನ್ನ ಖಾಲಿ ಮಾಡುವಂತೆ ಸೂಚಿಸಿದ್ರು. ಎಲ್ಲ ಹೇಳಿಸಿಕೊಂಡ ಮೇಲೆ ಬಾಡಿಗೆ ಹಣವನ್ನ ಮಂಕಾಳ್ರವರೇ ನೀಡಿದ್ರು. ಆದರೆ ಕೋರ್ಟ್ ಸಮೀಪದ ಈಗಿನ ಕಾಂಗ್ರೆಸ್ ಕಚೇರಿಯ ಬಾಡಿಗೆಯನ್ನ ನಾನೇ ಭರಿಸುತ್ತಿದ್ದೇನೆ ಎಂದು ಹೇಳಿದ್ರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ವಿರುದ್ಧವೂ ಆಪಾದನೆ ಮಾಡಿದ ಸಂತೋಷ್, ಭೀಮಣ್ಣ ನಾಯ್ಕ ಸ್ವಾರ್ಥಕ್ಕಾಗಿ ಜಿಲ್ಲೆಯಲ್ಲಿ ಇಬ್ಬರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ನನ್ನನ್ನ ಬದಲಿಸಿ ಶಿರಾಲಿ ಚಿತ್ರಾಪುರದ ವೆಂಕಟೇಶ್ ನಾಯ್ಕರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡುವಾಗಲೂ ಅವರು ಸೌಜನ್ಯಕ್ಕಾದರೂ ನನಗೆ ಮಾಹಿತಿ ನೀಡಿಲ್ಲ. ಜಿಲ್ಲೆಯ ಯಾವುದೇ ಬ್ಲಾಕ್ನಲ್ಲಿ ಇಲ್ಲದ ಬದಲಾವಣೆ ಭಟ್ಕಳಕ್ಕೆ ಯಾಕೆ ಎನ್ನುವುದನ್ನ ಅವರೇ ಹೇಳಬೇಕೆಂದು ಆಕ್ರೋಶ ಹೊರಹಾಕಿದ್ರು. ಇತ್ತೀಚೆಗೆ ನಾನು ಶಾಸಕ ಸುನಿಲ್ ನಾಯ್ಕ ಅವರೊಂದಿಗೆ ರಾಜಕೀಯವಾಗಿ ಸಂಪರ್ಕದಲ್ಲಿರುವುದಾಗಿ ಮಂಕಾಳ್ ವೈದ್ಯ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಅಂತಹ ಯಾವುದೇ ಬೆಳವಣಿಗೆ ನಡೆದಿಲ್ಲ. ಕೇವಲ ನನ್ನನ್ನ ತೇಜೋವಧೆ ಮಾಡಲು ಇಂತಹ ಸುಳ್ಳು ಸುದ್ದಿಯನ್ನ ಹರಿಬಿಡಲಾಗಿದೆ ಎಂದರು. ಈಗ ಹೇಳ್ತಾ ಇರೋದು, ಪಕ್ಷದ ನಿರ್ದೇಶನದಂತೆ ನಿಷ್ಠೆಯಿಂದ ಸತ್ಯದಿಂದ ಯಾವುದೇ ಮನುಷ್ಯನ ಓಲೈಕೆ ಮಾಡದೆ, ಯಾವುದೇ ಮನುಷ್ಯನ ಹಿಂದೆ ಹೋಗದೆ, ಯಾವುದೇ ವ್ಯಕ್ತಿಯ ಹಿಂದೆ ಹೋಗದೆ ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ನಾನು ನನ್ನನ್ನು ಬದಲಾವಣೆ ಮಾಡಿ ಬದಲಾವಣೆ ಮಾಡಲಿ. ಬದಲಾವಣೆ ಸೃಷ್ಟಿಯ ನಿಯಮ, ಪ್ರಕೃತಿ ನಿಯಮ ಅಥವಾ ವ್ಯವಸ್ಥೆಯ ನಿಯಮ, ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಬದಲಾವಣೆ ಮಾಡೋ ಪೂರ್ವದಲ್ಲಿ ನಾನು ಏನಾದರೂ ಮಿಸ್ಟೇಕ್ ಮಾಡುತ್ತಿದ್ದೆ ಪಕ್ಷದಲ್ಲಿ, ಪಕ್ಷಕ್ಕೆ ನನ್ನಿಂದ ಏನಾದರೂ ಹಿನ್ನಡೆ ಆಗದಿದ್ರೆ ಅಥವಾ ಪಕ್ಷದ ವಿರೋಧ ಕೆಲಸ ಮಾಡದಿದ್ರೆ ಮಾಡಲಿ, ನನಗೇನು ಅದು ಮಾಡಿ ತೊಂದರೆ ಇಲ್ಲ. ಆದರೆ ಪಕ್ಷದ ಕೆಲಸವನ್ನ ನಿಷ್ಠೆಯಿಂದ ಇಡೀ 14 ಬ್ಲಾಕ್ನಲ್ಲಿ ಅಗದಿ ಕ್ರಿಯಾಶೀಲ ಅಧ್ಯಕ್ಷ ಅಂತೇಳಿ ಸಿರಿಸಿಯ ಸಭೆ ಸಮಾರಂಭಗಳಲ್ಲಿ ಹಲವಾರು ಜನರು ಮುಂದೆನೆ ನಮ್ಮ ಪಕ್ಷದ ಇವರು ವೀಕ್ಷಕರಾದಿಯಾಗಿ ದೇಶಪಾಂಡೆ ಅವರು ಕೂಡ ಅವರನ್ನು ನೋಡಿ ಕಲಿಯಿರಿ, ಅವರನ್ನು ನೋಡಿ ಫಾಲೋ ಮಾಡಿ ಅಂತೇಳಿ ನನ್ನ ಕೈ ತೋರಿಸಿ ಸಂತೋಷ್ ನಾಯ್ಕ ಬಗ್ಗೆ ಕೈ ತೋರಿಸಿ ಹೇಳಿದಂತ ಪ್ರಸಂಗ ನನ್ನದನ್ನು ನಾನು ಹೇಳಿಕೊಳ್ಳಿ ಹೇಳುವಂತದ್ದು ಉತ್ಪ್ರೇಕ್ಷೆ ಆಗ್ತದೆ. ಚುನಾವಣೆ ಸಮೀಪಿಸುತ್ತಿರುವುದರಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆ ಮಾಡುವುದು ಬೇಡ ಎಂದು ನಾನೇ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದು, ಆದರೆ ಅವರು ನನ್ನ ಮಾತನ್ನ ಕೇಳಿಲ್ಲ ಎಂದು ಮಾಜಿ ಶಾಸಕ ಜೆಡಿ ನಾಯ್ಕ ಅಸಮಾಧಾನ ಹೊರಹಾಕಿದ್ದಾರೆ. ಕಳೆದ 4.5 ವರ್ಷಗಳಿಂದ ಸಂತೋಷ್ ನಾಯ್ಕ ಪಕ್ಷ ಸಂಘಟನೆಗಾಗಿ ಕೈಯಿಂದ ಖರ್ಚು ಮಾಡಿಕೊಂಡು ದುಡಿದಿದ್ದಾರೆ. ಆದರೆ ಅವರನ್ನ ಬದಲಾವಣೆ ಮಾಡಿ ಹೊಸ ಅಧ್ಯಕ್ಷರ ನೇಮಕಾತಿ ನಡೆದಿದೆ. ನೂತನ ಅಧ್ಯಕ್ಷರಿಗೆ ನಮ್ಮ ವಿರೋಧವೇನೂ ಇಲ್ಲ. ನಾನು ಸಂತೋಷ್ ನಾಯ್ಕ ಯಾರೇ ಆಗಿರಲಿ, ಪ್ರತಿಯೊಬ್ಬರಿಗೂ ಅವರದೇ ಆದ ಬೆಂಬಲಿಗರಿದ್ದಾರೆ. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಪಕ್ಷ ಸಂಘಟನೆ ಮಾಡಬೇಕು. ಆದರೆ ಈಗಿನ ಬೆಳವಣಿಗೆ ಪಕ್ಷ ಸಂಘಟನೆಯ ಮೇಲೆ ಪರಿಣಾಮ ಬೀರ್ತಿದೆ. ಯಾರೂ ಬೇಡ ಎಂದ್ರೆ ಮುಂದಿನದ್ದು ಅವರವರ ಹಣೆ ಬರಹ ಎಂದು ಪರೋಕ್ಷವಾಗಿ ಮಾಜಿ ಶಾಸಕ ಮಂಕಾಳ್ ವೈದ್ಯರಿಗೆ ಎಚ್ಚರಿಕೆ ನೀಡಿದ್ರು. ಏನು ಕ್ರಮ ತಗೊಂಡಿದಾರಲ್ಲ ಈ ಮಿಡ್ಲಲ್ಲಿ, ಈಗ ಇಡೀ ರಾಜ್ಯದಲ್ಲಿ ಮಾಡ್ತಾರೆ ಸ್ವಾಗತ, ಸಾಮೂಹಿಕವಾಗಿ ಎಲ್ಲರೂ ಆಗ್ತದೆ. ಬ್ಲಾಕ್ ಅಧ್ಯಕ್ಷ ಬದಲಾವಣೆ ಜಿಲ್ಲಾಧಿಕಾರಿ, ಜಿಲ್ಲಾಧ್ಯಕ್ಷ ಭೀಮಣ್ಣಗೂ ಅನ್ವಯ ಆಗಬೇಕಲ್ಲ, ಕಳಸರ್ ಕ್ಯಾಂಡಿಡೇಟ್ ಅವರು ಕಳಸರ್ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಅವರು ಅವರಿಗೆ ಅನ್ವಯ ಆಗಬೇಕಲ್ಲ.
ಅವ್ರು ಪಬ್ಲಿಕ್ ಹೇಳ್ತಾರೆ ರಾಜೀನಾಮೆ ಕೊಟ್ಟಿದೆ ಅಂತ ಹೇಳ್ತಾರೆ. ಮೊನ್ನೆ ಕೆಪಿಸಿ ಮೀಟಿಂಗ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಎರಡು ಹೆಸರು ಕೊಡ್ರಿ ಹೀಗೆ ಘೋಷಣೆ ಮಾಡ್ತಾ ಅಂತ ಹೇಳಿದ್ರು. ಯಾಕೆ ಕೊಡುದಿಲ್ಲ? ನನ್ನ ಎದುರುಗಾದ ಸಭೆ ಅದು, ನನ್ನ ಎದುರುಗಾದ ವಿದ್ಯಮಾನ ಎರಡು ಹೆಸರು ಕೊಡ್ರಿ ಈಗ ಈಗ ನನ್ನ ಘೋಷಣೆ ಮಾಡ್ತಾ ಅಂತ ಹೇಳಿದ್ರು. ಲೀಡರ್ ಕೊಡ್ಬೇಕಲ್ಲ, ಯಾರು ಉಸ್ತುವಾರಿ ಪಕ್ಷದ ಉಸ್ತುವಾರಿ ಕೊಡ್ಬೇಕಲ್ಲ ಬದಲಾವಣೆ ಮಾಡ್ಲಿಕ್ಕೆ. ಪತ್ರಿಕಾಗೋಷ್ಠಿಯಲ್ಲಿ ಕೆಜೆ ನಾಯ್ಕ್, ಮಹೇಶ್ ನಾಯ್ಕ್, ಟಿಡಿ ನಾಯ್ಕ್, ಸಂತೋಷ್ ನಾಯ್ಕ್, ಸುಲೇಮಾನ್ ಮತ್ತಿತರರು ಉಪಸ್ಥಿತರಿದ್ದರು. ಕುಮಟಾ ಹಣ್ಣೆಮಠದ ನಿವಾಸಿ ಮಹಾಬಲ ಪಟಗಾರ್ ಕೃಷಿ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಬೈಕ್ ಅಪಘಾತದಿಂದ ಕಾಲಿಗೆ ಪೆಟ್ಟು ಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದು ಅವರಿಗೆ ಗ್ರಾಮ ಒಕ್ಕಲು ಯುವ ಬಳಗದಿಂದ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಮಹಾಬಲ ಪಟಗಾರ್ ಅವರಿಗೆ 7,500 ರೂಪಾಯಿಯನ್ನು ನೀಡಿದರು ಮತ್ತು ಅವರು ಬೇಗ ಗುಣಮುಖರಾಗಲಿ ಎಂದು ಬಳಗದವರು ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗದ ಸದಸ್ಯರು ಹಾಗೂ ಸ್ಥಳೀಯ ಯುವ ಬಳಗದ ಸದಸ್ಯರು ಹಾಜರಿದ್ದರು. ಈ ಮೂಲಕ ಪರಿಹಾರ ನಿಧಿಯನ್ನು ನೀಡಿದ ಯುವ ಬಳಗದವರಿಗೆ ಅಲ್ಲಿಯ ಸ್ಥಳೀಯ ಸದಸ್ಯರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಜನವಿರೋಧಿ, ಸಂವಿಧಾನ ವಿರೋಧಿ ಕಾರ್ಯಗಳನ್ನು ಮುಂದುವರೆಸಿದ್ದು ಕೂಡಲೇ ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮೈಸೂರು ಆರೋಪಿಸಿದ್ದಾರೆ. ಭಟ್ಕಳ ಎಸ್ಡಿಪಿಐ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಕಚೇರಿಗೆ ತರಲಾಗಿದ್ದ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಿಂದ ಜಾಹೀರಾತು ನಿಯಮಗಳ ಕಡತಗಳು ನಾಪತ್ತೆಯಾಗಿ ಹೋಗಿದ್ದು ಇದು ಭ್ರಷ್ಟಾಚಾರ ಯಾವ ಮಟ್ಟಿಗೆ ಹೋಗಿದೆ ಎನ್ನುವುದರ ಸೂಚನೆಯಾಗಿದೆ. 2023 ವಿಧಾನಸಭಾ ಚುನಾವಣೆಯು ಇನ್ನು 5-6 ತಿಂಗಳುಗಳಲ್ಲಿ ನಡೆಯಲಿದ್ದು ಇಂತಹ ಸಂದರ್ಭದಲ್ಲಿ ಮತದಾರರ ಖಾಸಗಿ ಮಾಹಿತಿಯನ್ನ ಕದ್ದು ಲಕ್ಷಾಂತರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕಾನೂನುಬಾಹಿರವಾಗಿ ಕೈಬಿಡಲಾಗಿದೆ. ಇದರಲ್ಲಿ ಚಿಲುಮೆ ಎಂಬ ಸಂಸ್ಥೆಯ ಕೈವಾಡ ಸ್ಪಷ್ಟವಾಗಿದ್ದು ಮತದಾರರ ಪಟ್ಟಿಯಲ್ಲಿ ಗೋಲ್ಮಾಲ್ ಮಾಡುವ ಮೂಲಕ ಬಿಜೆಪಿ ಚುನಾವಣೆಯನ್ನ ಗೆಲ್ಲಲು ಹೊರಟಿರುವುದು ಸ್ಪಷ್ಟವಾಗಿದೆ. ಕಳೆದ 7 ವರ್ಷಗಳಿಂದ ದಕ್ಷಿಣ ಕನ್ನಡದ ಸೂರತ್ಕಲ್ನಲ್ಲಿ ಅಕ್ರಮವಾಗಿ ಟೋಲ್ಗೇಟ್ ನಿರ್ಮಿಸಿ ಸರಿಸುಮಾರು 400 ಕೋಟಿ ರೂಪಾಯಿ ಟೋಲ್ ವಸೂಲಿ ಮಾಡಲಾಗಿದೆ. ಇದರ ವಿರುದ್ಧ ಜನರು ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬಂದಿದ್ದು ವಾರದ ಹಿಂದೆಯಷ್ಟೇ ಸೂರತ್ಕಲ್ ಟೋಲ್ ಅನ್ನು ಬಂದ್ ಮಾಡಲಾಗಿದ್ದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಧನ್ಯವಾದ ಸಲ್ಲಿಸುವುದಾಗಿ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಟ್ವೀಟ್ ಮಾಡಿದ್ದರು. ಆದರೆ ಸೂರತ್ಕಲ್ ಟೋಲ್ನಿಂದ 17 ಕಿಲೋಮೀಟರ್ ದೂರ ಇರುವ ಹೇಜಮಾಡಿ ಟೋಲ್ನಲ್ಲಿ ಎರಡನ್ನೂ ಸೇರಿಸಿ ಟೋಲ್ ವಸೂಲಿ ನಡೆಸಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ 5 ವರ್ಷಗಳ ಹಿಂದೆ ಪರೇಶ್ ಮೇಸ್ತ ಎಂಬ ಬಡ ಯುವಕ ಮೃತಪಟ್ಟಿದ್ದು ಮುಸ್ಲಿಂ ಸಮುದಾಯದವರ ಮೇಲೆ ಆಪಾದನೆ ಹೊರಿಸಿ ಅಮಾಯಕರನ್ನ ಜೈಲಿಗೆ ತಳ್ಳಲಾಯಿತು. ಮುಸ್ಲಿಂ ಸಮುದಾಯದವರನ್ನು ಗುರಿಯಾಗಿಸಿ ನಿಂದನೆ ಮಾಡಲಾಯಿತು. ಆದರೆ ತನಿಖೆ ನಡೆಸಿದ ಸಿಬಿಐ ಬಿ ರಿಪೋರ್ಟ್ ಸಲ್ಲಿಸಿದೆ. ಇದಕ್ಕಾಗಿ ಸರ್ಕಾರ ಕ್ಷಮೆ ಕೋರಬೇಕೆಂದು ಆಗ್ರಹಿಸಿದರು. ಕೋಮುದ್ವೇಷ ಹರಡಿ ಚುನಾವಣೆ ಗೆಲ್ಲಲು ಅನಂತಕುಮಾರ್ ಹೆಗಡೆಗೆ ಇಲ್ಲಿನ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲ. ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯಂತಹ ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿದ್ದಿವೆ ಎಂದರು. आप बेहतर जानते हैं परिस्थितिता का इश्यू होने के टाइम में कितना बड़ा दंगा फसादेदार हुआ था. मुसलमानों का दुकान, मुसलमानों का घर को पत्थरबाजी किया गया, नफरत फैलाया गया, पुलिस व्हीकल को जलाया गया, कांतक की आईजी निंबाड़कर का इनोवा कार जलाया. इतना बड़ा हादसा होने के बाद भी कुछ केस ये लोग फाइल नहीं किए, यानी कि यूएपीए जैसा फेल नहीं किए. आपको मैं रिमाइंड करना चाहता हूं, चार पांच महीना पहले हुबली में मुस्ताकी रसूल का एक प्रॉब्लम जो हुआ था, मुस्ताकी रसूल का एक इंसिडेंट हुआ था. उस टाइम में हुबली में स्टेशन को मार्च करें नौजवान, थोड़ा पत्थरबाजी हुआ वो गलत है, मगर 160 लोगों को यूएपीए एक्ट के अंदर जेल में, आज भी जेल में सिर्फ पत्थरबाजी कर. ये इंडिया का अंदर कर्नाटक में पहली बार नहीं है पुलिस स्टेशन में जो पत्थरबाजी होना दूसरे के पत्थरबाजी होना, ये गलत है, इसको समर्थन नहीं करते हम लोग. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ತೌಫಿಕ್ ಬ್ಯಾರಿ, ಕಾರ್ಯದರ್ಶಿ ಅಶ್ರಫ್ ಮಾಚಾರ್, ಜಿಲ್ಲಾ ಕಾರ್ಯದರ್ಶಿ ವಾಸಿಂ ಮನೆಗಾರ್, ಸಾಕಿಬ್ ಶೇಖ್ ಉಪಸ್ಥಿತರಿದ್ದರು. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ, 916 ಬಿಐಎಸ್ ಹಾಲ್ಮಾರ್ಕ್, ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್.
ಆಕರ್ಷ ಫ್ಯಾಷನ್ ಜ್ಯುವೆಲ್ಲರಿ, ಸಿಲ್ವರ್ ಜ್ಯುವೆಲ್ಲರಿ ಅಂಡ್ ಆರ್ಟಿಕಲ್ಸ್, ಪ್ಯೂರಿಟಿ 92.5 ಅಂಡ್ 100% 1 gram ಅಂಡ್ ಇಮಿಟೇಷನ್ ಜ್ಯುವೆಲ್ಲರಿ. Get luxury and premium jewelry only at Rajalakshmi Jewelers. Get exciting offers on this Diwali. Milan Enterprises, Brahat Electronic Hagu Furniture Malige. Uttara Kannada Jilleyalle Ati Hechu Maligegalannu Hondiruva, Ati Hechu Santrapta Grahakaranna Hondiruva Mulaka Heggalikege Patravagiruva Ekaika Samsthe Milan Enterprises. Namma Maligegalalli Prasiddha Kampanigala Electronic Refrigerator, Washing Machine, LED TV, AC Galu Labhya. Bharatada Karavali Havamanakke Hondikolluva Number 1 Brand Ada Godrej Kampaniya Kapatu, Office Table, Office Chair, Bank Galige Hagu Chinnada Angadigalige Bekaguva Safe Locker Galu Ati Kadime Beleyalli Labhyavide. Teak Wood Sofa Set, Wooden Dining Table Hagu Grahakarige Bekaguva Alatiyalli Nimma Manege Hondikolluva Hage Furniture Galanna Madikodalaguvudu. Customized ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರ್ವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ್.